ನಿರಾಶ್ರಿತರಿಗೆ ಗಂಜಿ ಕೇಂದ್ರ ಮಾಡ್ತಾರೆ ಅಂತಕ್ಕಂತ ಮಾತು ತೆಗೀರಿ. ಯಾಕಂದ್ರೆ ಯಾರೆಲ್ಲ ನಾಮಿನೇಷನ್ ಮಾಡಿ ಕಾಂಗ್ರೆಸ್ ನಾರಾಯಣಸ್ವಾಮಿ ಅವರೇ ಕೂತ್ಕೊಳ್ಳಿ ಮತ್ತೆ ಮಾತಾಡಲಿಕ್ಕೆ ಅವಕಾಶ ಬಸಂತ ಕೂತ್ಕೊಳ್ಳಿ ಅಧ್ಯಕ್ಷರೇ. ಅವ್ರ ಮುಂದೆ ಅವ್ರಿಗೆ ಹೇಳುದು ಏನು ಕಾರಣ ಇಲ್ಲ, ಅವ್ರಿಗೆಲ್ಲ ಗೊತ್ತಿದೆ. ಯಾವುದಕ್ಕೋ ಕಟ್ಟು ಬಿದ್ದ ಕಾನೂನಕ್ಕೆ ಅವರು ಮೂವ್ ಮಾಡ್ಯಾರ. ಇದನ್ನು ಹೆಂಗೆ ಮಾಡ್ಯಾರ ಅಂದರೆ ಇದಕ್ಕೆ ಮರಣ ಶಾಸನ ಕೊಡುವಂಥ ಕೆಲಸವನ್ನು ಮಾಡತ್ತಾರ. ಅದು ಪಾಪದ ಕೆಲಸ. ಇದು ಇತಿಹಾಸದಲ್ಲಿ ಇದನ್ನು ಯಾರು ತರ್ತಾರೋ ಅವ್ರಿಗೆ ಕಪ್ಪು ಚುಕ್ಕಿಯಾಗಿ ಉಳಿಲಿದೆ ಅನ್ನುವಂಥ ಮಾತನ್ನು ನಾನು ಹೇಳ್ತೀನಿ. ಮತ್ತು ಈ ಸಂಸ್ಥೆಗಳನ್ನು ದುರುಪಯೋಗ ಯಾವ ರೀತಿ ಅಂದರೆ ನಿರಾಶ್ರಿತರಿಗೆ ಗಂಜಿ ಕೇಂದ್ರಗಳನ್ನಾಗಿ ನಿರ್ಮಾಣ ಮಾಡಲಿಕ್ಕೆ ಮಾಡತ್ತಾರ. ಅವ್ರ ಪಾರ್ಟಿ ಒಳಗೆ ನಿರಾಶ್ರಿತರು ಯಾರಾಗ್ಯಾರ ಅವಕಾಶ ಯಾರಿಗೆ ಸಿಕ್ಕಿಲ್ಲ, ಗಂಜಿ ಕೇಂದ್ರಗಳಂತೆ ಈ ಸಂಸ್ಥೆಗಳನ್ನು ಉಪಯೋಗ ಮಾಡುವಂಥ ಕೆಲಸ ಮಾಡತ್ತಾರ. ಈಗಾಗಲೇ ವೈಜ್ಞಾನಿಕ ವರದಿ ಪ್ರಕಾರ ಹಿಂದೆ ಸೌದಿ ನಿರಾಶ್ರಿತರಿಗೆ ಗಂಜಿ ಕೇಂದ್ರ ಮಾಡ್ತಾರೆ ಅಂತಕ್ಕಂತ ಮಾತು ತೆಗೀರಿ. ಯಾಕಂದ್ರೆ ಯಾರೆಲ್ಲ ನಾಮಿನೇಷನ್ ಆಯ್ತು ನಿಮ್ಗೆ ಮಾತಾಡಲಿಕ್ಕೆ. ನಂದಸ್ವಾಮಿ ಅವರೇ, ನರೇಂದ್ರ ಸ್ವಾಮಿ ಅವರೇ, ನೀವು ಕೂತ್ಕೊಳ್ಳಿ ಅಲ್ಲಿ. ನರೇಂದ್ರ ಸ್ವಾಮಿ ಅವರೇ ಅಧ್ಯಕ್ಷರೇ, ನರೇಂದ್ರ ಸ್ವಾಮಿ ಅವರು ನೀವು ಇಲ್ಲಿ ಮಾತಾಡ್ತೀರಿ, ನೀವು ನಿಮ್ಗೆ ಮಾತಾಡಲಿಕ್ಕೆ ಅವಕಾಶ ಕೊಡ್ತೇನೆ. ಮತ್ತೆ ಅವ್ರು ಮಾತಾಡೋದು ನೀವ್ ಯಾಕೆ ಮಾತಾಡ್ತೀರಿ? ಯಾರು ಮಾತಾಡ್ಲಿಕ್ಕೆ ಇಲ್ಲ, ಏನ್ ವಿಚಾರ? ಆಯ್ತು ಈಗ ಅಧ್ಯಕ್ಷರೇ, ಇಲ್ಲಿ ಮುಖ್ಯಮಂತ್ರಿ ಚರ್ಚೆ ನಡೀತಾರೆ. ಮುಖ್ಯಮಂತ್ರಿ ಆಗಿಲ್ಲ, ಅವ್ರು ಮುಖ್ಯಮಂತ್ರಿ ಮಾಡಿ ಮತ್ತೆ ಗೌಡ್ರೆ ಒಬ್ಬರು ಮುಖ್ಯಮಂತ್ರಿ ಮಾಡ್ಬಿಡಿ, ಸರಿ ಆಯ್ತದೆ ಅಲ್ಲ? ದಲಿತ ಮುಖ್ಯಮಂತ್ರಿ ನೀವು ಈಗ ಅರ್ಧ ಗಂಟೆ ಬಿಲ್ಲಲ್ಲಿ ಹೋಯ್ತು, ಈಗ ಅರ್ಧ ಗಂಟೆ ಇದ್ರಲ್ಲಿ ಹೋಗ್ತದೆ. ಈಗ ಇಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ, ಅದು ಕಡದಲ್ಲಿ ಹೋಗೋದ್ ಬೇಡ. ಆಯ್ತು, ಈಗ ಸೌದಿ ಫೈನಲ್ ಆಗೋ ಮುಂಚೆ ಅದು ಬೇಡ. ಸೌದಿ ಅವರು ಹೇಳಿದ್ದು ಈ ಒಂದು ನಾಮಿನೇಷನ್ ಅನ್ನೋದ್ರ ಬಗ್ಗೆ ಹೇಳಿದ್ದು, ರಿಸರ್ವೇಷನ್ ಬಗ್ಗೆ ಅವ್ರು ಮಾತಾಡಿಲ್ಲ. ನಾಮಿನೇಷನ್ ಯಾವುದೇ ನಾಮಿನೇಷನ್ ಇದ್ರೂ ಕೂಡ ಅದು ಆ ಸಂಸ್ಥೆಗಳನ್ನು ವೀಕ್ ಮಾಡುತ್ತೆ, ಆ ಸಂಸ್ಥೆಗೆ ಮರಣ ಶಾಸನ ಅಂತ ಹೇಳಿದ್ದಾರೆ.
ಸೊ ಯಾವುದೇ ರಿಸರ್ವೇಷನ್ ಬಗ್ಗೆ ಅವ್ರು ಮಾತಾಡಿಲ್ಲ. ಅವ್ರು ಅದನ್ನ ರಿಸರ್ವೇಷನ್ ಕನ್ವರ್ಟ್ ಮಾಡ್ತಾ ಇದ್ದಾರೆ. ರಿಸರ್ವೇಷನ್ ಪ್ರಶ್ನೆನೇ ಇಲ್ಲ ಇಲ್ಲಿ. ಆಯ್ತ್ರೆ ಸ್ವಾಮಿ ಅವರೇ, ರಿಸರ್ವೇಷನ್ ಪ್ರಶ್ನೆ ಇಲ್ಲ ಇಲ್ಲಿ. ದಯವಿಟ್ಟು ಅದನ್ನ ಕಡಿದ್ರೆ ಅಧ್ಯಕ್ಷ ಅವ್ರಿಗೆ ದಲಿತರು ಅಷ್ಟೊಂದು ಕೇವಲ ಏನ್ ಹೇಳಿ ಅವ್ರು ಹೇಳಿದ್ರ ಅದು ಹೇಳಿಲ್ಲ ಅಂತ ಹೇಳಿ ರಿಸರ್ವೇಷನ್ ಬಗ್ಗೆ ಮಾತಾಡೇ ಇಲ್ಲ. ಆಯ್ತು ರಿಸರ್ವೇಷನ್ ಬಗ್ಗೆ ನೀವು ಮಾತಾಡಿರೋದು ಶಿವಣ್ಣವ್ರೆ ನೋಡಿ, ಅವ್ರ ಬಲ ಕ್ಲಿಯರ್ ಕಟ್ ಆಗಿ ಹೇಳ್ತೇವೆ ನಾನು ನಾಮಿನೇಷನ್ ಬಗ್ಗೆ ಮಾತಾಡಿದೆ, ರಿಸರ್ವೇಷನ್ ಬಗ್ಗೆ ಮಾತಾಡಿದೆ ಅಂತ ಯಾವ್ದು ವಿಚಾರ ಕಡ್ದೆ ನಾನು ತೆಗಿಸ್ತೇನೆ. ಈಗ ಬೇಗ ಮುಗಿಸುವ.